ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ಇದಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿರ್ತೀನಿ. ಇವತ್ತು ಕೂಡ ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡಿರೋದು. ಬಟ್ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ತಾ ಇರೋ ಕೆಲಸನೇ ಬಟ್ಟೆ ಒಣಗಾಕೋವಂಥದ್ದು. 2 ಡೇಸ್ ಒಂದ್ಸರಿ ನಾನು ಬಟ್ಟೆ ವಾಶ್ ಹಾಕ್ತಾ ಇರ್ತೀನಿ. ಆದರೂ ಕೂಡ ಇಷ್ಟು ಬಟ್ಟೆ ಹಾಕ್ತಾನೇ ಇರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ಚಿಕ್ಕ ಮಕ್ಕಳು ಇರೋ ಮನೇಲಿ, ಅಂದರೆ ನನ್ನ ಮಕ್ಕಳೇನು ತುಂಬ ಚಿಕ್ಕವರಲ್ಲ, ಬಟ್ ಆದರೂ ಮಕ್ಕಳು ಅಂತ ಅಂದಮೇಲೆ ಚಿಕ್ಕವರೇ, ಆ ಮಕ್ಕಳಿರೋ ಮನೇಲಿ ನೀವು ಅದು ಎಷ್ಟು ಬಟ್ಟೆ ವಾಶ್ ಮಾಡ್ತೀವೋ ಅದೆಷ್ಟು ಮಡ್ಚಿರ್ತೀವೋ ಲೆಕ್ಕನೇ ಇಲ್ಲ ಅನಿಸುತ್ತೆ. ಏಕೆಂದರೆ ಈಗ ಹಾಕ್ಕೊಂಡಿರೋದು ಆಲ್ರೆಡಿ ಸಂಜೆ ಅಷ್ಟರಲ್ಲಿ ಬೇರೆ ಆಗಿರುತ್ತೆ, ಅಥವಾ ರಾತ್ರಿ ಮಲಗೋ ಅಷ್ಟರಲ್ಲಿ ಬೇರೆ ಆಗಿರುತ್ತೆ. ಈ ಥರ ಬಿಚ್ಚಿ ಬಿಚ್ಚಿ ಹಾಕ್ತಾನೆ ಇರ್ತಾರೆ. ನಮಗೆ ಅದನ್ನು ಮತ್ತೆ ಎತ್ತಿಡೋಕ್ಕಾಗಲ್ಲ, ಯಾಕಂದರೆ ಹಾಲು ಕುಡಿಬೇಕಾದ್ರೂ ಚೆಲ್ಕೊಂಡಿರೋದು ಅಥವಾ ಏನೇ ಒಂಚೂರು ಗಲೀಜಾದರೂ ಬಿಚ್ಚ ಬಿಚ್ಚಿ ಹಾಕ್ತಾ ಇರ್ತಾರೆ. ಹಾಗಾಗಿ ಹೆವಿ ಬಟ್ಟೆ ಅಂತೂ ಇದ್ದೇ ಇರುತ್ತೆ. ನಾನು ಅದಕ್ಕೆ ಫುಲ್ಲು 2 ಡೇಸ್ಗೆ ಒಂದ್ಸರಿ ವಾಶ್ ಮಾಡ್ತಿರ್ತೀನಿ. ಬಟ್ ಆದರೂ ಜಾಸ್ತಿ ಬಟ್ಟೆ ಇತ್ತು, ಇಟ್ಸ್ ಓಕೆ ಅಂತ ಹೇಳಿ ಎಲ್ಲ ಬಟ್ಟೆನೂ ಕೂಡ ಬೆಳಗ್ಗೆ ಇದ್ದ ತಕ್ಷಣ ಫಸ್ಟು ಒಣಗಾಗ್ತೆ. ಯಾಕಂದರೆ ಈಗ ಬೆಳಗ್ಗೆನೆ ತುಂಬ ಬಿಸಿಲು ಬರುವಂಥದ್ದು. ನಾನಂತೂ ಟೆರೆಸಲ್ಲಿ ಹೋಗಿ ಬಟ್ಟೆ ಒಣಗಾಕಲ್ಲ, ಏನಾದರೂ ತುಂಬ ಹೆವಿ ಬಟ್ಟೆ ಇದೆ ಅಂದರೆ ಮಾತ್ರ ಟೆರೆಸ್ಗೆ ಹೋಗ್ತೀನಿ, ಇಲ್ಲ ಅಂತಂದರೆ ಆಲ್ಮೋಸ್ಟ್ ಮನೆ ಮುಂದೆ ಬರೋ ಬಿಸಿಲಲ್ಲೇ ಬಟ್ಟೆ ಒಣಗಿಬಿಡತ್ತೆ ಅಂತ ಹೇಳಿ ಬೆಳಗ್ಗೆನೆ ಬೇಗ ಒಣಗಾಕ್ಬಿಟ್ರೆ ಬಿಸಿಲು ಬೇಗ ಬರುತ್ತಲ್ಲ, ಬೇಗ ಒಣಗುತ್ತೆ ಬಟ್ಟೆಗಳು ಅಂತ ಎದ್ದಿದ ತಕ್ಷಣ ಫಸ್ಟು ಕೆಲಸ ಮಾಡಿದ್ದೆ ಬಟ್ಟೆ ಒಣಗಾಕುವಂಥದ್ದು. ರಾತ್ರಿ ಇಡೀ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಬಟ್ಟೆ ಒಣಗಾಕ್ಬಿಟ್ಟು ಈಗ ಬಂದು ನನ್ನ ಕೆಲಸ ಬಂದು ಕಿಚನ್ ಕ್ಲೀನಿಂಗ್ ಕೆಲಸ. ನಿನ್ನೆ ಬುಧವಾರ ನಾನು ಯಾವುದೇ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಗೊತ್ತಿದೆ ಇವಾಗ ನಾನು ಬ್ಯುಸಿ ಇದ್ದೆ ಅಂದರೆ ಏನು ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಿ. ಹೌದು, ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇರುವಂತಹ ಒಂದು ಮಾಲ್ಟ್ ಪೌಡರ್ನ ಪ್ರಿಪ್ರೇಷನ್, ಆ ಒಂದು ಕೆಲಸದಲ್ಲಿ ಇರ್ತೀನಿ. ಹಾಗಾಗಿ ಕೆಲವೊಂದು ದಿನಗಳಲ್ಲಿ ವ್ಲಾಗ್ ಮಾಡೋಕ್ಕಾಗಿರೋದಿಲ್ಲ, ಅದರದೇ ಕೆಲಸ ಇಡೀ ದಿನ ತೊಗೊಳುತ್ತೆ. ಬಟ್ ಓದಾದರೂ ನನಗೇನೋ ಒಂದು ಖುಷಿ ಇದೆ ಈ ಕೆಲಸ ಮಾಡ್ತಿರೋದು. ನನಗೆ ಯೂಟ್ಯೂಬ್ ಶುರು ಮಾಡೋದಕ್ಕಿಂತ ಹೆಚ್ಚಾಗಿ ಈ ಒಂದು ಕೆಲಸ ಏನು ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಒಂದು ಮಾಲ್ಟ್ ಪೌಡರ್ನ ತಲುಪಿಸುವಂಥದ್ದು, ಇದರಲ್ಲಿ ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಮನಸ್ಸಿಗೆ ಏನೋ ಒಂದು ಸಮಾಧಾನ, ನೆಮ್ಮದಿ, ಒಟ್ಟಿನಲ್ಲಿ 4 ಜನಕ್ಕೆ ಏನಾದರೂ ಯೂಸ್ ಆಗುವಂಥದ್ದು ಅಥವಾ 4 ಜನಕ್ಕೆ ಒಳ್ಳೆ ರೀತಿಯಾಗಿ ಒಂದು ಫುಡ್ ಪ್ರಾಡಕ್ಟ್ನ ನಾನು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಅನ್ನೋ ಒಂದು ನನಗೆ ಮನಸ್ಸಿಗೆ ಖುಷಿ ನೀಡಿದೆ. ಆ ಒಂದು ಖುಷಿ ಮುಂದೆ ನನಗೆ ಏನೇ ಕಷ್ಟ ಅಥವಾ ಏನು ಅನ್ನಿಸ್ತಾ ಇದೆ ಆ ಥರ ಎಲ್ಲ ಏನೂ ಅನ್ನಿಸ್ತಲ್ಲ ನನಗೆ. ಇನ್ನು ಖುಷಿ ನನಗೆ ಅಡುಗೆ ಮಾಡೋ ವಿಚಾರ ಅಥವಾ 4 ಜನಕ್ಕೆ ಏನಾದರೂ ಊಟದ್ದು ಇದು ಮಾಡಬೇಕು, ಅದರಲ್ಲಿ ಅವರು ನನಗೆ ಒಳ್ಳೆ ಒಂದು ಫೀಡ್ಬ್ಯಾಕ್ ಕೊಟ್ಟರು ಅಂತಂದರೆ ನಂಗೆ ನಿಜ ನನಗೆ ಬಹಳ ಖುಷಿಯಾಗುತ್ತೆ. ಇನ್ನೂ 1000 ಜನಕ್ಕೂ ಬೇಕಾದ್ರೂ ಮಾಡುವಷ್ಟು ನನಗೆ ಹುಮ್ಮಸ್ಸು ಬಂದುಬಿಡುತ್ತೆ. ಹಾಗಾಗಿ ನಿನ್ನೆ ಎಲ್ಲ ಪೂರ್ತಿ ನಾನು ಆ ಒಂದು ಪ್ರಿಪ್ರೇಷನಲ್ಲೇ ಇದ್ದೆ ಪೂರ್ತಿ. ಮನೆಯವ್ರು ಬೇರೆ ಊರಿಗೆ ಹೋಗಿದ್ದಾರೆ, ಅವರು ಈಗ ಸದ್ಯಕ್ಕೆ ಹೋಗೋವಂಥದ್ದು ಇರಲಿಲ್ಲ, ಆದರೆ ಒಂದು ಒಳ್ಳೆ ವಿಚಾರ ಅದಕ್ಕೆ ಹೋದರು. ಏನಂತಂದರೆ ನಮ್ಮ ಒಂದು ಅಡಿಕೆ ಗಿಡ ಏನಾಗಿಸಿದ್ವಿ, ಅವು ಹೊಂಬಾಳೆಗಳು ಬಿಟ್ಟಿದ್ವು, ಹಾಗಾಗಿ ಒಂದು ನೋಡೋದಕ್ಕೆ ಪೂಜೆ ಮಾಡೋದಕ್ಕೆ ಅವರು ಊರಿಗೆ ಹೋದರು. ನಾವು ಹೋಗೋಕ್ಕಾಗಿಲ್ಲ, ಯಾಕಂದರೆ ಮಕ್ಕಳು ಸ್ಕೂಲು ಇರೋದ್ರಿಂದ ರಜಾ ಹಾಕ್ಸಿ ಹೋಗೋದು ಬೇಡ ಅಂತ. ಜೊತೆಗೆ ಅವರು ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು, ಹಾಗಾಗಿ ಬೇಡ ಅಂತ ಹೇಳಿ ರಜಾ ಹಾಕ್ಸಿ ಹೋಗೋದು ಬೇಡ. ಹಾಗೆ ನಾನು ಕೂಡ ಅಮ್ಮ ಮನೆಗೂ ಕೂಡ ಹೋಗಬೇಕಿತ್ತು, ಊರಿಂದ ಅಜ್ಜಿಯವರೆಲ್ಲ ಬಂದಿದ್ದರು, ಅದಕ್ಕೆ ನಾನು ಹೋಗೋದನ್ನ ಬೇಡ ಅಂತ ಅಂದ್ಕೊಂಡು ಹೋಗಿಲ್ಲ. ಇಲ್ಲಾಂತಂದರೆ ಹೇಗೂ ಫ್ರೈಡೇ ಸ್ಯಾಟರ್ಡೇ ಸಂಡೇ ರಜಾ ಇತ್ತು, ಫ್ರೈಡೇ ಹೋಗೋ ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ. ಬಟ್ ಇದೆಲ್ಲ ಒಂದು ಮಧ್ಯದಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡು ರಜಾ ಬಂದಮೇಲೆ ಹೋದ್ರಾಯ್ತು ಅಂತ ಹೇಳಿ ಹೋಗಿಲ್ಲ. ಇವತ್ತು ಬೆಳಗ್ಗೆ ತಿಂಡಿ ಬಂದು ನಾನು ಪನೀರ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿ ನನಗೆ, ನಿಮಗೂ ಕೂಡ ಅದು ಈಸಿ ಅಂತ ಅನಿಸುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಾನು ರುಬ್ಬೋದಕ್ಕೆ ಮಸಾಲ ಅಂತ ನಾನು ಬಳಸ್ತಾ ಇರೋದೇನು ಅಂದರೆ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ, ಈ 5 ಪದಾರ್ಥಗಳು ಮಾತ್ರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಪೇಸ್ಟ್ ಅಂತ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಫಸ್ಟು ಎಣ್ಣೆ ಹಾಕಿಬಿಟ್ಟು ಸ್ಪೈಸಸ್ ಹಾಕಿ ಪಲಾವ್ ಎಲೆ ಹಾಕಿ ನನ್ನ ನಂತರ ಒಂದು 2 ಗಡ್ಡೆ ಈರುಳ್ಳಿ, ಒಂದು 3 ಟೊಮೆಟೊ ಹಚ್ಚಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆ ನಂತರ ನಾನು ರುಬ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಇದಿಷ್ಟು ಪೇಸ್ಟನ್ನು ಹಾಕಿ ಒಂದು ಹಸಿ ವಾಸನೆ ಹೋಗೋವರೆಗೂ, ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಬೇಯೋವರೆಗೂ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅರಶಿನನೂ ಹಾಕಿದ್ದೀನಿ, ಹಾಗೆ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ಮಸಾಲ ಪುಡಿ ಅಂತ ಹಾಕಿದ್ದು ಅಂದರೆ ನನ್ನ ಮಟನ್ ಮಸಾಲ ಪೌಡರ್, ಏನು ರೆಡಿಮೇಡ್ ನಿಮಗೆ ಮಾಡೋಣ ಮಟನ್ ಮಸಾಲ ಪೌಡರ್ ಸಿಗುತ್ತೆ, ಅದನ್ನು ನೀವು ಬಳಸಬಹುದು. ಇದಕ್ಕಿನ್ನ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ, ಪೆಪ್ಪರ್ ಏನೂ ಬೇಡ ಫ್ರೆಂಡ್ಸ್. ಜಸ್ಟ್ ಒಂದು ಮಟನ್ ಮಸಾಲ ಪೌಡರ್ನ ನೀವು 1/2 ಕೆಜಿ ಮಾಡ್ತೀನಿ ಅಂದರೆ 1.5 ಸ್ಪೂನ್ 3 ಸ್ಪೂನ್ ಅಷ್ಟು ಬಳಸ್ಬೋದು. ಇದಿಷ್ಟನ್ನು ಹಾಕಿ ನಾನು ಮಸಾಲ ಪೌಡರ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಪನ್ನೀರು, ಆ ಪನ್ನೀರನ್ನ ನಾನೇನು ಫ್ರೈ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಗ್ಗರಣೆಗೆ ಹಾಕಿದೆ, ಆನಂತರ ಸ್ವಲ್ಪ ಇದ್ದ ಅವರೆಕಾಯಿ ಕೂಡ ಇತ್ತು ಅದನ್ನು ಕೂಡ ಹಾಕಿ ಆ ಒಂದು ಮಸಾಲ ಜೊತೆ 1-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡೆ. ಯಾಕಂದರೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ಕೂಡ ಹಿಡಿಯುತ್ತೆ ಆವಾಗ ಪನ್ನೀರಿಗೆ ಅಂತ.
ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ನೆನೆಸಿಟ್ಟಿರೋಂಥ ಅಕ್ಕಿ ಹಾಕಿ ನೀರು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿದರೆ ಒಂದು 2 whistles ಕೂಗಿಸಿದ್ರೆ ಒಂದು ಸೂಪರ್ ಟೇಸ್ಟಿ ಆ್ಯಂಡ್ ಈಸಿ ಒಂದು ಪನ್ನೀರ್ ಬಿರಿಯಾನಿ ಅಂತಲೂ ಹೇಳ್ಬೋದು. ಇದೇ ಥರ ನೀವು ಎಗ್ ಬಿರಿಯಾನಿನೂ ಮಾಡ್ಬೋದು, ಜೊತೆಗೆ ಒಂದು ಸಿಂಪಲ್ಲಾಗಿ ನೀವು ಒಂದು ಚಿಕನ್ ಮಟನ್ ಬಿರಿಯಾನಿನೂ ಕೂಡ ಈ ಥರ ಮಾಡ್ಕೋಬೋದು. ಬಿರಿಯಾನಿ ಮಸಾಲೆನೇ ನೀವು ಯೂಸ್ ಮಾಡಬಹುದಿತ್ತು, ಬಟ್ ಬಿರಿಯಾನಿ ಮಸಾಲ ಯೂಸ್ ಮಾಡೋದಕ್ಕಿಂತ ನನಗೆ ಕೆಲವೊಂದು ಟೈಮಲ್ಲಿ ಅನಿಸೋದು ಈ ಒಂದು ಮಟನ್ ಮಸಾಲ ಪೌಡರ್ ಅಥವಾ ಚಿಕನ್ ಮಸಾಲ ಪೌಡರ್ ಏನಿರುತ್ತೆ ಅದನ್ನು ಹಾಕಿ ಈ ಥರ ರೈಸ್ ಐಟಮ್ ಮಾಡಿದ್ರೆ ಟೇಸ್ಟ್ ಒಂಥರ ಬೇರೆ ಥರನೇ ಕೊಡುತ್ತೆ ನನಗೆ. ನಮ್ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಇವಾಗ ನಾನು ಒಂದು ಕಡೆ ಬಿರಿಯಾನಿ ಎಲ್ಲ ಇಟ್ಟು ಜೊತೆಗೆ ಚೈತುಗೆ ತಲೆ ಸ್ನಾನ ಮಾಡಿಸೋದಿತ್ತು, ಚಿಂಟುಸ್ನಾನ ಮಾಡಿಸೋದಿತ್ತು. ಒಬ್ಬರೇ ಇದ್ದರೆ ಎಲ್ಲ ಕೆಲಸ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನನ್ನ ಮಕ್ಕಳು ನನಗೆ ಅಷ್ಟೇ ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ಈಸಿನೂ ಅನಿಸುತ್ತೆ. ಹಾಗೆ ನೆನ್ನೆ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಂಥದ್ದು ಆಗಿ ಮಾಲ್ಟ್ ಎಲ್ಲ ಮಾಲ್ಟ್ ಮಾಡೋದಕ್ಕೆ ಅದೆಲ್ಲನೂ ಕೂಡ ರಾತ್ರಿ ಹುರಿದಿಟ್ಟಿದ್ದೆ. ಬಟ್ ಏನಂದರೆ ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ, ಕಿಚನ್ ಎಲ್ಲ ಏನೂ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ, ಹುರಿಯೋಷ್ಟರಲ್ಲೇ ಸುಸ್ತಾಗಿ ಹೋಗಿತ್ತು. ಹಾಗಾಗಿ ಬೆಳಗ್ಗೆ ಈಗ ಎದ್ದು ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಕೆಲಸ ಸೌಂಡು ಆಯ್ತಮ್ಮ ಹೇಳ್ರಿ, ಅವ್ರಿಗೆ ತಲೆಗೆ ಸ್ನಾನ ಮಾಡಿಸಿದೆ, ಚಿಂಟುಗೂ ತಲೆಗೆ ಸ್ನಾನ ಮಾಡಿಸಿದೆ, ಎಲ್ಲರಿಗೂ ತಲೆಗೆ ಸ್ನಾನ ಮಾಡಿಸೋದೇ ಆಗಿತ್ತು ಕೆಲಸ. ಹಾಗೆ ಹಾಂ ಹಬ್ಬ ನೆನೆಸಿದ್ದು ಮಗಳು ಅಂತೂ ಆಯಿತು ಸಾಕು ಬನ್ನಿ. ಇವಾಗ ನೀವು ತಿನ್ನೋಷ್ಟು ಫ್ಯಾನ್ ಹಾಕ್ಕೊಂಡು ಅದು ಕಂಪ್ಲೀಟ್ ಡ್ರೈ ಆಗುತ್ತೆ. ಹೊರ್ಗಡೆ ಬಿಸಿಲೂ ಬೇಜಾನಿದೆ, ಬಿಸಿಲು ಜೋರಾಗಿದೆ. ನನ್ನ ಮಕ್ಕಳು ಹಂಗೆ ಒಣಸಿದ್ರು ಆಗ್ತಿತ್ತು, ಬಟ್ ಓ ಕೊಡಲ್ಲ ನಿಮ್ಮ ಮಕ್ಕಂಗೆ ಅಕ್ಕಂಗೆ ಕೊಡು. ಓಕೆ ಬನ್ನಿ, ಫಸ್ಟ್ ತಿಂಡಿ ತಿಂದು ಬನ್ನಿ. ತಿಂಡಿ ತಿನ್ನೋಷ್ಟು ಒಣಗುತ್ತೆ ಫ್ಯಾನ್ ಹಾಕ್ಕೊಂಡು. ಕೈಲಿ ಆಗೋದಿಲ್ಲಪ್ಪ. ಫೈನಲಿ ಪನ್ನೀರ್ ಬಿರಿಯಾನಿ ರೆಡಿ. ಪನ್ನೀರ್ ಬಿರಿಯಾನಿ ಮಾಡಿದ್ದೀನಿ ಇವತ್ತು, ತುಂಬ ಈಸಿ ಆ್ಯಂಡ್ ಸಿಂಪಲ್. ಇದಕ್ಕೆ ಯಾವುದೇ ಏನು ಪೌಡರ್ ಅನ್ನಂಗೆ ಧನಿಯಾ ಪುಡಿ ಹಾಕ್ಬೇಕು ಖಾರ ಪುಡಿ ಹಾಕ್ಬೇಕು ಅನ್ನಂಗಿಲ್ಲ, ಒಂದು ಮಟನ್ ಮಸಾಲ ಪೌಡರ್ ಹಾಕಿದರೆ ಮುಗೀತು ಅಥವಾ ಚಿಕನ್ ಮಸಾಲ ಪೌಡರ್ ಈ ಥರದ್ದು ಹಾಕಿದರೆ ಆಗೋಗುತ್ತೆ. ಅನ್ನನೂ ಕೂಡ ತುಂಬ ಉದ್ರಾಗಿ ಚೆನ್ನಾಗಾಗಿದೆ. ಇವಾಗ ಇವ್ರಿಗೆ ತಿನ್ನೋದಕ್ಕೆ ಕೊಟ್ಟು ಇವ್ರನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದು ಸುಮಾರು ಕೆಲಸ ಇದೆ, ಎಲ್ಲನೂ ಪಟಪಟ ಮಾಡಬೇಕು. ಹಾಗೆ ಯಾವುದೋ ಫೋನ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಆಗಿತ್ತು ಈ ಒಂದು ಪನ್ನೀರ್ ಬಿರಿಯಾನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರೆಸಿಪಿಗಳನ್ನೆಲ್ಲ ನಿಜ ಹೇಳ್ತೀನಿ, ನಾನೇ ನಿಮಗೆ ಶೇರ್ ಮಾಡ್ತೀನಿ ಇದೆಲ್ಲ ರೆಸಿಪಿ ಎಲ್ಲ ಇದನ್ನು ನಾನು ಊರಲ್ಲಿ ಟ್ರೈ ಮಾಡಿರ್ತೀನಿ. ಯಾಕೆಂದರೆ ನಿಮಗೆ ಗೊತ್ತಿದೆ ನಮ್ಮದು ಹಳ್ಳಿ ಮನೆ ಇರುವಂಥದ್ದು ಊರಲ್ಲಿ, ಅಂದರೆ ಹಳ್ಳಿ ಮನೆ ಅಂದರೆ ತೋಟದ ಮಧ್ಯದಲ್ಲಿ ಇರುವಂತಹ ಮನೆ. ಅಲ್ಲಿ ಯಾವುದೇ ಅಂಗಡಿಗಳಿಲ್ಲ, ಏನಿಲ್ಲ, ನಾವೇನು ಸಾಮಾನು ತೊಗೊಂಡೋಗಿರ್ತೀವಿ, ಪದಾರ್ಥಗಳು ತೊಗೊಂಡೋಗಿರ್ತೀವಿ, ಕೆಲವೊಂದು ಖಾಲಿ ಆದಾಗ ನಾನು ಇರೋವಂತಹ ಪದಾರ್ಥದಲ್ಲೇ ಒಂದು ರುಚಿ ಟ್ರೈ ಮಾಡಿರ್ತೀನಿ. ಅದರಿಂದ ಮೂಡಿರುವಂತಹ ಈ ರೆಸಿಪಿಗಳು ಈ ಥರ ಸುಮಾರು ಊರಲ್ಲಿ ನಾನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿರುತ್ತೆ ಟೇಸ್ಟು. ಅಂಥದ್ದನ್ನು ಕೆಲವೊಂದು ಟೈಮಲ್ಲಿ ಇಲ್ಲೂ ಕೂಡ ಅಪರೂಪಕ್ಕೆ ಮಕ್ಕಳಿಗೆ ಮಾಡಿ ಕೊಡ್ತಾ ಇರ್ತೀನಿ. ಹಾಗೆ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ, ಯಾಕಂದರೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದು ಹೇಗೆ ಇರೋ ಪದಾರ್ಥದಲ್ಲೇ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋದು ಅಷ್ಟೇ. ಹೇಗಿದೆ ಸರ್, ಸಮಥಿಂಗ್ ಸ್ಪೆಷಲ್ ಆಗಿದೆ ತಾನೆ? ಎಗ್ ಹಾಕಿದರೆ ಎಗ್ ಬಿರಿಯಾನಿ ಆಗೋದಿಲ್ಲ, ನಿಜ ತುಂಬ ಚೆನ್ನಾಗಿದೆ. ಮತ್ತೆ ಸಿಂಪಲ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿ. ಆಯಿತು ನಡೀರಿ, ಬೇಗ ಹೊರಡೋಣ. ಚಿಂಟು ಸರ್ ನಡೀರಿ ಸರ್, ಬೇಗ ಬೇಗ ಹೋಗೋಣ. ಬಿಸಿಲು ಚೆನ್ನಾಗಿ ಬರ್ತಾಯಿದೆ ಮಾತ್ರ ಇವತ್ತು. ಅಬ್ಬಾ ಅವ್ರನ್ನೆಲ್ಲ ಕರ್ಕೊಂಡೋಗಿ ಬಿಟ್ಟು ಬರೋದೇ ಇರೋದು ಇವಾಗ. ನಮ್ಮ ಮನೆ ಮುಂದೆ ಬೇರೆ ಎಲ್ಲ ರೋಡು ಅಗೆದು ಹಾಳು ಮಾಡಿ ಇಟ್ಟಿದ್ದಾರೆ. ಆಯಿತಾ, ಹಾಕೋವರ್ಗು ನಾಳೆಗೆ ಹೋಗ್ಬೇಕು. ನಡೀರಪ್ಪ ನಡೀರೋ ಟೈಮ್ ಆಯಿತು, ಮಕ್ಕಳನ್ನ ಬಿಟ್ಟು ಬಂದಿದ್ದಾಯಿತು. ಈಗ ನಮ್ಮ ಟೈಮ್ ತಿಂಡಿ ತಿನ್ನೋ ಟೈಮ್. ಹೊಟ್ಟೆ ಹಸಿತಾ ಇದೆ, ಯಾಕೋ ಇವತ್ತು ಬೇಗ. ಬಟ್ ರೈಸ್ ತಿನ್ನೋದಿಲ್ಲ, ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ರೈಸ್ ತಿನ್ನೋದನ್ನ. ಬಟ್ ಈ ಥರ ಎಲ್ಲ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿದ್ದಾಗ ಅದಂತೂ ನನಗೆ ಪನ್ನೀರ್ ಅಂದರೆ ತುಂಬ ತುಂಬಾ ಇಷ್ಟ. ಹಾಗಾಗಿ ಇವತ್ತು ರೈಸೇ ತಿನ್ಕೊಳ್ಳೋದು. ಮಧ್ಯಾಹ್ನ ಇನ್ನೇನು ಒಬ್ಬಳೆ ಅಲ್ವಾ ಇರೋದು, ಇನ್ನೇನು ಅಡುಗೆ ಊಟ ಇರೋದಿಲ್ಲ. ಮಧ್ಯಾಹ್ನ ಫ್ರೂಟ್ಸ್, ಸೌತೆಕಾಯಿ, ಬಾಳೆಹಣ್ಣು ಇದೆ, ಆ್ಯಪಲ್ ಇದೆ, ಸೌತೆಕಾಯಿ ಇದೆ, ಇದನ್ನು ತಿನ್ಕೊಂಡು ಮೇಂಟೈನ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಬೆಳಗ್ಗೆ ಮಾಡೋದನ್ನ ಮಧ್ಯಾಹ್ನ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಬಿಡ್ತೀನಿ. ಈಗ ಒಂದಷ್ಟು ಪಾತ್ರೆಗಳಿದೆ ತೊಳೆಯೋದು, ಪಾತ್ರೆ ಎಲ್ಲ ತೊಳೆದು ಇನ್ನು ಬಟ್ಟೆ ವಾಶ್ ಬೇಕು ಅಂತ ಬೆಡ್ಶೀಟ್ಸ್ ಅದೆಲ್ಲ ಅದು ಸ್ವಲ್ಪ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಊರಿಂದ ಅಜ್ಜಿ ಬೇರೆ ಬಂದಿದ್ದಾರೆ ಅಮ್ಮ ಮನೆಗೆ, ಹೋಗಬೇಕು ಅವ್ರನ್ನ ಮಾತಾಡ್ಸೋಕ್ಕೆ. ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಮಕ್ಕಳೆಲ್ಲ ಸ್ಕೂಲಿಂದ ಕರ್ಕೊಬಂದ ಮೇಲೆ ನೋಡೋಣ ಹೇಗಾಗತ್ತೆ.
ಏನು ಏನೇನು ಮಾಡ್ತೀನಿ ಇಲ್ಲ ಅಂತ. ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ತಿಂತೀನಿ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ತುಂಬ ಚೆನ್ನಾಗಿದೆ ಅಂತ ಖುಷಿಯಾಯಿತು. ಜೊತೆಗೆ ಮನೆಯವ್ರಿಗೂ ಈಗ ಒಂದ್ಸರಿ ಕಾಲ್ ಮಾಡಬೇಕು, ಇವತ್ತು ಪೂಜೆ ಮಾಡ್ತೀನಿ ಅಂತ ಹೇಳಿದರು. ಇವತ್ತು ಇವತ್ತು ಮಾಡ್ತಾರಾ ಅಥವಾ ನಿನ್ನೆ ಹೋಗೋಷ್ಟರಲ್ಲೇ ಟೈಮ್ ಆಗಿದೆ. ಅಂದರೆ ಊರಲ್ಲಿ ಫಸ್ಟ್ ಟೈಮ್ ನಾವು ಹಾಕಿದಂತಹ ಅಡಿಕೆ ಗಿಡ ಹೊಂಬಳೆ ಬಿಟ್ಟಿದೆ, ಫಸ್ಟ್ ಹಾಕಿದ್ದು. ಈ ಸರಿ ಹಾಕ್ಸಿರೋದು ಇನ್ನೂ ಚಿಕ್ಕ ಚಿಕ್ಕವು, ಇನ್ನೂ ಟೈಮ್ ಬೇಕು. ಈ ಚಿಕ್ಕ ಚಿಕ್ಕವು ಇನ್ನೊಂದು ಸ್ವಲ್ಪ ಫಸ್ಟ್ ಟೈಮ್ ಹಾಕ್ಯಾವಲ್ಲ, ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದೆ ಊರಿಗೆ ಹೋದಾಗೆಲ್ಲ ದೊಡ್ಡ ದೊಡ್ಡದಾಗಿತ್ತು, ಅದೇನೋ ಹೊಂಬಳೆ ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಫೋಟೋ ತಗೋ ಬನ್ನಿ ಅಂದಿದ್ದೀನಿ, ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ನೋಡೋದಕ್ಕೊಂದು ಥರ ಖುಷಿ. ನಾವಿನ್ನೇನಿದ್ರು ಸಮ್ಮರ್ ಡೇಸ್ಗೆ ಬೇಸಿಗೆ ರಜೆಗೆ ಊರಿಗೆ ಹೋಗೋದು, ಇನ್ನೊಂದು ಎರಡು ತಿಂಗಳಾಗುತ್ತೆ ಹೋಗೋಕ್ಕೆ, ಹಾಗಾಗಿ ಅದಕ್ಕೋಸ್ಕರ ಅವ್ರು ಹೋಗಿದ್ದು, ಇಲ್ಲಾಂದರೆ ಏನು ಹೋಗ್ತಾ ಇರಲಿಲ್ಲ. ಹೊಂಬಳೆ ಎಲ್ಲ ಬಿಟ್ಟಿದೆ ಬನ್ನಿ ಅಂತೇಳಿ ಊರಿಂದ ಕಾಲ್ ಮಾಡಿದರು, ಹಂಗಾಗಿ ಹೋದರು. ಇಲ್ಲಾಂದರೆ ಇನ್ನೊಂದು ಈಗ ನೆಕ್ಸ್ಟ್ ಮಂತ್ ಏನೋ ಮೇ ಬಿ ಹೋಗ್ತಿದ್ರು ಅನಿಸುತ್ತೆ ಫೆಬ್ರವರಿಗೆ. ಓಕೆ, ಬೆಳಿಗ್ಗೆ ಮಕ್ಕಳಿಗೆ ಹಾಲೇ ಕೊಡಲಿಲ್ಲ, ಇವತ್ತು ಬ್ಯುಸಿ ಕಡಿಬಿಡಿ ಅಂದ್ಕೊಂಡು ಅವ್ರು ತಿಂಡಿ ತಿಂದೆ ಸಾಕಾಯಿತು ಅಂದ್ಬಿಟ್ಟು ಹೊರಟ್ಬಿಟ್ರು. ನಾನು ಇವಾಗ ತಿಂದಿದ್ದೀನಿ ಅಣ್ಣ, ನೀವು ಕೂಡ ಟ್ರೈ ಮಾಡಿ ಪನ್ನೀರ್ ಒಂದು ಬಿರಿಯಾನಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ. ಒಂದು ಈಸಿಯಾಗಿ ಬ್ಯಾಚುಲರ್ಸ್ಗೆ ಯಾರು ಇರ್ತಾರೆ ಅಥವಾ ಕ್ವಿಕ್ಕಾಗಿ ಬೇಗ ಅಡುಗೆ ಮಾಡಬೇಕು ಅಂತ ನಂತರ ಥಿಂಕ್ ಮಾಡೋರಿಗೆ ದಟ್ ಒನ್ ಇಸ್ ಈಸಿ ಮೆಥಡ್. ಅಂದರೆ ಟೇಸ್ಟು ಅಷ್ಟೇ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ತಿಂಡಿ ತಿಂದು ಸ್ವಲ್ಪ ಕೆಲಸ ಇದೆ ನನಗೆ, ಮಿಲ್ಲಿಗೆ ಹೋಗಬೇಕು ಅಲ್ಲ, ಪೌಡರ್ ಮಾಡಿಸೋವಂಥದ್ದಿದೆ, ಅವೆಲ್ಲ ಮಾಡಿ ಏನೇನೋ ಕೆಲಸ ಇದೆ, ಸುಮಾರು ಕೆಲಸಗಳಿದೆ, ಎಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸುಮಾರು ಕೆಲಸ ಇದೆ, ಎಲ್ಲ ಮುಗಿದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನು ಫ್ರೆಶಪ್ ಆಗಿಲ್ಲ ಆದಮೇಲೆ. ಯಾರೋ ಬೆಲ್ ಮಾಡ್ತಿದ್ದಾರೆ, ಯಾರು ಅಂತ ನೋಡೋಣ. ಜೊತೆ ಮಾತಾಡ್ತಾ ಇದ್ದಾಗೆ ಒಂದು ಕೊರಿಯರ್ ಬಂತು, ಕೊರಿಯರ್ ಪಾರ್ಸೆಲ್ ಬಂತು ಫ್ಲಿಪ್ಕಾರ್ಟಿಂದ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೆ, ಜೊತೆಗೆ ಪ್ಲೇಟು ಕೂಡ ಆರ್ಡರ್ ಮಾಡಿದ್ದೆ, ಒಂದು ತಿಂಡಿ ಪ್ಲೇಟ್ಸ್ ಅದು ಅಂತ ಅಂದ್ಕೊಂಡೆ, ಬಟ್ ಇದು ಬಂದಿರೋದು. ತಿಂಡಿ ಪ್ಲೇಟು ಕೂಡ ಆರ್ಡ್ರ್ ಮಾಡಿದ್ದೆ. ನಮ್ಮನೇಲಿ ಆಲ್ಮೋಸ್ಟು ವೆರೈಟಿ ವೆರೈಟಿ ತಿಂಡಿ ಪ್ಲೇಟ್ಗಳಿದೆ, ಅಂದರೆ ಸ್ಟೀಲ್ದು ಪ್ಲೇಟ್ ಟೈಪು, ಆಮೇಲೆ ನಾರ್ಮಲ್ ಇನ್ನೊಂದು ಬೇರೆ ಇದರಲ್ಲಿ ಅದು, ಆಮೇಲೆ ತುಂಬ ದೊಡ್ಡದು ಒಂದು ತಟ್ಟೆಗಳು, ಈ ಥರ ಇದ್ದಾವೆ. ಬಟ್ ಏನು ಅಂದರೆ ಕಪ್ಸ್ ಎಲ್ಲ ಇದಾಗಿ ಬರುತ್ತೆ ನೋಡಿ, ಆ ಥರ ಜಾಯಿಂಟೆಡ್ ಟೈಪಲ್ಲಿ ಇರಲಿಲ್ಲ, ಅದು ಒಂದು ಆರ್ಡ್ರ್ ಮಾಡಿದ್ದೆ. ಜೊತೆಗೆ ಇದು ಒಂದನ್ನು ಆರ್ಡ್ರ್ ಮಾಡಿದ್ದೆ, ಅಲ್ಲಿ ನೋಡೋಕೆ ನಂಗೆ ಎಷ್ಟು ದೊಡ್ಡದಾಗ ಕಾಣಿಸ್ತಾ ಇಲ್ಲಿ ನೋಡಿದ್ರೆ ಎಷ್ಟು ಚಿಕ್ಕದಾಗಿದೆ, ಅದು ಆರ್ಡ್ರ್ ಮಾಡಿದೆ, ಇದು ಆರ್ಡ್ರ್ ಮಾಡಿದೆ. ನೋಡಿದರೆ ಇದು ಬಂದಿದೆ, ಅದು ಬಂದಿಲ್ಲ, ಬಟ್ ತುಂಬಾ ವೇಟ್ಲೆಸ್ ಇದೆ, ಭಾರನೇ ಇಲ್ಲ. ಇಷ್ಟು ಚಿಕ್ಕದಾ, ನಿಮ್ಮಲ್ಲಿ ನೋಡೋಕೆ ಎಷ್ಟು ದೊಡ್ಡದಾಗ ಕಾಣಿಸ್ತು ಗೊತ್ತಾ ಫ್ರೆಂಡ್ಸ್, ನಿಜ ಸಖ ದೊಡ್ಡದಾಗಿದೆ ಅಂತ ಅನ್ಕೊಂಡೆ, ತುಂಬ ದೊಡ್ಡದೇನಿಲ್ಲ, ಚಿಕ್ಕದಾಗೆ ಇದೆ. 274 ರುಪೀಸ್ ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡರ್ ಮಾಡಿದ್ದಂಥದ್ದು. ಯಾಕೆ ಅಂತಂದರೆ ಇದನ್ನು ಆರ್ಡರ್ ಮಾಡಿದ್ದು ಒಂದು ಉಪ್ಪಿಂದು ಡಬ್ಬನ ಕೆಳಗಿಡೋಣ ಅಂತ ನನ್ನ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದ್ರು. ಉಪ್ಪು ಯಾವಾಗಲೂ ನಮಗಿಂತ ಮೇಲಿರಬಾರ್ದು, ನಮ್ಮ ಸಮಾನವಾಗಿರಬೇಕು, ಇಲ್ಲ ಕೆಳಗಡೆ ಅದಂಗೆ ಇಟ್ಕೊಳ್ಳಿ ಅಂತ. ನಾನು ಸ್ವಲ್ಪ ಇಲ್ಲಿ ಮೇಲೆ ಪೋರ್ಷನ್ಸಲ್ಲಿ ಇಟ್ಟಿದ್ದೆನ, ಹಾಗಾಗಿ ಅದನ್ನು ಕೆಳಗಿಡೋಣ ಅಂತ ಥಿಂಕ್ ಮಾಡಿದೆ. ಅದಕ್ಕೆ ಇದೊಂದು ಸ್ಟ್ಯಾಂಡ್ ತರಿಸಿದ್ದು, ಒಂದು ಈ ಒಂದನ್ನ ಇಲ್ಲಿಡೋಣ ಅಂತ. ಹೀಗೆ ತರ, ಜೊತೆಗೆ ಉಪ್ಪಿಂದು ಡಬ್ಬ ಇಟ್ಕೊಳ್ಳಕ್ಕೆ ಅಂತ. ಓಕೆ ಆಗುತ್ತೆ, ಈ ತರ ಇಡೋದಕ್ಕೆ ತರಿಸ್ಕೊಂಡಿದ್ದು. ಯಾಕಂದ್ರೆ ನನ್ನ ಓಕೆ ಸಾರಿ ವೀವರ್ಸ್ ಅವರು ಹೇಳ್ತಾ ಇದ್ರು, ಸುಷ್ಮಾ ಉಪ್ಪನ್ನ ಸ್ವಲ್ಪ ಕೆಳಗಿಡಿ, ಅಷ್ಟು ಮೇಲಿಡಬೇಡಿ, ಒಳ್ಳೇದಲ್ಲ, ಕೆಳಗಿದ್ದಷ್ಟು ಒಳ್ಳೇದದು ಅಂತ. ಹಾಗಾಗಿ ತರಿಸ್ಕೊಂಡೆ. ಇದು ತುಂಬ ವೆಯ್ಟ್ ಇದೆಯಲ್ಲ, ಏನಾದರೂ ಇಡ್ತಾ ಇದ್ರು ಹಾಳಾಗತ್ತಾ, ತಡಿಯುತ್ತಾ ಗೊತ್ತಾಗ್ತಿಲ್ಲ ನನಗೆ. ಕಲ್ಲಿದೆ, ತುಂಬಾ ಭಾರ ಇದೆ. ಹೇಗಿರ್ಬೋದು ಇನ್ನೇನಪ್ಪ,
ಇಲ್ಲ, 1 ಲೀಟ್ರ್ 1 ಲೀಟ್ರ್ ಹಾಕ್ತಾರಲ್ಲ, ಇದು ಇಟ್ಕೋಬೋದು, ಹೀಗೆ ಇಟ್ಕೋಬೋದು. ಅದಕ್ಕೆ ಅಂತ ಹೇಳಿ ಈ ಒಂದು ಸ್ಟ್ಯಾಂಡ್ನ ಆರ್ಡ್ರ್ ಮಾಡಿ ತರಿಸಿದ್ದು. ಕರೆಕ್ಟಾಗಿ ಆಗ್ತಾ ಇದೆ, ಇಟ್ಕೋಬೋದು ಇಲ್ಲೇ ಆರಾಮ್ಸೆ. ಇದೆಲ್ಲ ನೀನು ಒಂದಷ್ಟು ಪಾತ್ರೆಗಳನ್ನ ಇಡಬಹುದು. ಚೆನ್ನಾಗಿದೆಲ್ಲ. ಈಗ ಇದು ಎಣ್ಣೆ, ನಾರ್ಮಲಿ ಎಕ್ಸ್ಟ್ರಾ ಎಣ್ಣೆ ಇದರಲ್ಲಿ ಇಟ್ಟಿರ್ತೀನಿ. ಇದು ಬಂದು ಸ್ಪೂನ್ ಸ್ಟ್ಯಾಂಡ್, ಕೆಳಗಡೆ ಸಾಲ್ಟ್. ಎಷ್ಟಿದ್ರೂ ಹೆಣ್ಮಕ್ಳಿಗೆ ಸಾಕಾಗಲ್ಲ, ಎಷ್ಟಿದ್ರೂ ಹೆಣ್ಮಕ್ಳಿಗೆ ಮನೆಯಲ್ಲಿ ಸಾಮಾನುಗಳು ಪಾತ್ರೆಗಳು ಇನ್ನೂ ಬೇಕು 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 ಅಂತ ಅನಿಸ್ತಾ ಇರುತ್ತೆ, ಹೊರತು ಸಾಕು ಅಂತ ಅನಿಸಲ್ಲ. ಇನ್ನೇನಾದರೂ ಹೊಸ್ದಾಗಿ ಜೋಡಿಸೋಣ, ಇನ್ನೇನಾದರೂ ಹೊಸ್ದಾಗಿ ಇಡೋಣ, ಇನ್ನೇನಾದರೂ ಹೊಸ್ದಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಾನು ಕೂಡ ಇದು ಒಂದು ತರಿಸ್ಕೊಂಡೆ, ಚೆನ್ನಾಗಿದೆ. ಇದಕ್ಕೆ ಈಗ ಇರಲಿ, ಇನ್ನಲ್ಲಿ ಒಂಚೂರು ಪಾತ್ರೆ ಅಲ್ಲಿ ಜೋಡಿಸ್ಕೊಳ್ತೀವಿ. ಇನ್ನು ಪಾತ್ರೆ ತೊಳೆಯೋದಿದೆ, ತಿಂಡಿ ತಿನ್ಬಿಟ್ಟು ತೊಳೆದು ಕ್ಲೀನ್ ಮಾಡೋಣ. ಬಟ್ ನನಗೆ ತುಂಬ ಹೈಟ್ ಅನ್ನೋ ಥರ ಕಾಣಿಸುತ್ತೆ, ಬಟ್ ಅಷ್ಟು ಹೈಟ್ ಇಲ್ಲ, ಚಿಕ್ಕದಾಗಿದೆ. ಓಕೆ, 3:25 ಆಯಿತು. ಇನ್ನೇನು ಹೋಗಬೇಕು, ಮಕ್ಕಳು ಕರ್ಕೊಂಬರೋಕ್ಕೆ ಪೂಜೆನೂ ಕೂಡ ಎಲ್ಲನೂ ಆಗಿದೆ. ಇವತ್ತು ಲೇಟೇ ಆಯಿತು ದೀಪ ಅಷ್ಟೊಷ್ಟರಲ್ಲಿ, ಯಾಕೆ ಅಂತಂದರೆ ಆಲ್ರೆಡಿ ಹೇಳಿದೆ ನಾನು ನಿಮಗೆ, ಮಿಲ್ಗೆಲ್ಲ ಹೋಗಬೇಕು, ಮಿಲ್ ಕೆಲಸ ಇದೆ, ಮಾಲ್ಟೆಲ್ಲನೂ ಕೂಡ ರೆಡಿ ಮಾಡಿಸೋದಕ್ಕೆ ಅಂತ. ಇದು ಸ್ವಲ್ಪ ಈ ಥರ ಒಂದು ತೆಳುವ ವೇಲ್ನ ಮುಚ್ಚಿಟ್ಟಿರ್ತೀನಿ. ಯಾಕೆ ಅಂತಂದರೆ ಹಿಟ್ಟು ಮಾಡಿಸ್ಕೊಂಬಂದಿರ್ತೀನಿ, ಅದು ತಣ್ಣಗಾಗಬೇಕು. ತಣ್ಣಗಾಗಬೇಕು ಅಂತಂದರೆ ನಾವೇನು ಮಾಡಬೇಕು, ಗಾಳಿ ಆಡೋದಕ್ಕೆ ಬಿಡಬೇಕು. ಬಟ್ ನಾನು ಈ ಥರ ತೆಗೆದು ಬಿಟ್ಟರೆ ಹಿಟ್ಟನ್ನು ಏನಾಗುತ್ತೆ, ಏನಾದರೂ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಫುಲ್ ಕವರ್ ಮಾಡಿ, ಅಂದರೆ ತೆಳುವಾಗಿರುವಂಥದ್ದು ಪರದೆ ರೀತಿ ಒಳಗಡೆ ಹಿಟ್ಟು ಕೂಡ ಕಾಣಿಸ್ಬೇಕು. ನಿಮಗೆ ಕಾಣಿಸ್ತಾ ಇದೆಯಾ ಅನಿಸುತ್ತೆ. ಈ ಥರದ್ದು ಒಂದು ಬಟ್ಟೆ ಬಿಟ್ಟಿರ್ತೀನಿ, ಇದು ತಣ್ಣಗಾಗಬೇಕು. ಬೆಳಗ್ಗೆಯಿಂದ ನನ್ನ ಕೆಲಸ ಇದೇ ಆಗಿತ್ತು, ಮಿಲ್ಲಿಗೆ ಹೋಗೋದು, ಇದನ್ನು ತೊಗೊಂಡೋಗಿ ಮಿಲ್ಲಿಗೆ ಹೋಗಿ ಪೌಡರ್ ಮಾಡಿಸ್ಕೊಂಡು ಆರ್ಡರ್ ಯಾವುದ್ಯಾವುದಿದೆ ಏನು ಎತ್ತ ಎಲ್ಲನೂ ಕೂಡ ಬರೆಯೋದು, ಇದು ಮಾಡೋದು ಇದೇ ಆಗ್ತಾಯಿದೆ. ನಮ್ಮನೆಯವರಿದ್ದರೆ ಅವರೇ ಮಾಡ್ಕೊತಾರೆ ಕೆಲಸ ಎಲ್ಲನೂ. ಅಂದರೆ ಯಾರೇನು ಆರ್ಡರ್ ಬುಕ್ಕಿಂಗ್ ಮಾಡ್ತೀರಾ ವಾಟ್ಸಪ್ಪಲ್ಲಿ, ಪ್ರತಿಯೊಂದೂ ಅವರು ಚೆಕ್ ಮಾಡಿಬಿಟ್ಟು ಅವರೇ ಎಲ್ಲನೂ ಕೂಡ ನೀಟಾಗಿ ಬರೆದಿಟ್ಟಿರ್ತಾರೆ. ನಂದಿ ಏನಿದ್ರು ಏನದು ಹಿಟ್ಟು ರೆಡಿ ಮಾಡೋ ಕೆಲಸ ನಂದಿರುತ್ತೆ, ಇನ್ನು ಕೊರಿಯರ್ ಮಾಡೋದು, ಒಂದು ಬರೆಯೋದು, ಈಗೆಲ್ಲ ಏನಿದೆ ನಿಮಗೆ ತಲುಪಿಸುವಂತಹ ಪ್ರತಿಯೊಂದು ಕಾರ್ಯ ಕೆಲಸ ಅವ್ರದ್ದಿರುತ್ತೆ. ಇಬ್ಬರೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದೀವಿ, ನಾನು ಒಂದು ಅವರೊಂದು ಅಂತ, ಹಾಗಾಗಿ ಏನೂ ಕಷ್ಟ ಅನಿಸಲ್ಲ ನನಗೆ. ಇನ್ನೊಂದು ಏನಂದರೆ ನನಗೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾನು ಈ ಕೆಲಸ ಶುರು ಮಾಡ್ಕೊಳ್ತೀನಿ. ನೆನ್ನೆ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ನೆನ್ನೆ ಪೂರ್ತಿ ನಾನು ಇದನ್ನು ಹುರಿಯುವಂತಹ ಟೈಮ್ ಆ ಒಂದು ಕೆಲಸದಲ್ಲಿದ್ದೆ. ಯಾಕಂದರೆ ತುಂಬ ನಿಧಾನವಾಗಿ ಒಂದು ಮೀಡಿಯಂ ಹುರಿ ಇಟ್ಟು ಪ್ರತಿಯೊಂದೂ ಕೂಡ ಹದವಾಗಿ ಹುರಿಬೇಕು. ಆಲ್ರೆಡಿ ಹೇಳಿದ್ದೀನಿ ಎಲ್ಲ ಬ್ಲಾಗಲ್ಲಿ ನಾನು ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ. ಅದೇ ರೀತಿ ನೀಟಾಗಿ ಎಲ್ಲನೂ ಹುರಿದು ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಹೋಲ್ಡ್ ಒಂದು ಮಿನಿಮಮ್ ಒಂದು 6 to 7 hours, 8 hours ಬೇಕಾಗುತ್ತೆ ತಣ್ಣಗಾಗೋಕ್ಕೆ. ಫುಲ್ ತಣ್ಣಗಾಗಬಿಟ್ಟು ಆ ನಂತರ ಇದನ್ನು ಮಿಲ್ಲಿಗೆ ತೊಗೊಂಡೋಗಿ ನೀಟಾಗಿ ಪೌಡರ್ ಮಾಡಿಸ್ಕೊಂಬಂದು, ಆ ಥರ ಈ ಥರದ್ದು ದೊಡ್ಡ ಪಾತ್ರೆ, ನಮ್ಮಮ್ಮ ಅದೇ ಹೇಳ್ತಿರ್ತಾರೆ, ಅಯ್ಯೋ ನಂದು ದೊಡ್ಡ ದೊಡ್ಡ ಪಾತ್ರೆಗಳು ತೊಗೊಂಡು ಎಲ್ಲ ವೇಸ್ಟ್ ಆಯಿತು ಅಂದ್ಕೊಂತಿದ್ದೆ ಕಣೆ, ಹೋಲಿ ಬಿಡತ್ತ ನೀನೇನೋ ಒಂದು ಬಿಸ್ನೆಸ್ ಅಂತ ಶುರು ಮಾಡಿ ಪಾತ್ರೆಗಳೆಲ್ಲ ಯೂಸ್ ಆಗ್ತಾ ಇದೆ ಬೇರೆ. ಬಟ್ ಈಗ ಅವೆಲ್ಲನೂ ನನಗೆ ಯೂಸ್ ಆಗ್ತಾ ಇದೆ. ಅಮ್ಮ ಅದನ್ನೇ ಎಲ್ಲ ಎತ್ತಿ ಸಜ್ಜದ ಮೇಲೆ ಹಾಕ್ಬಿಟ್ಟಿದ್ರು, ಈಗೆಲ್ಲನೂ ಕೂಡ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇದು ಒಂದು ದೊಡ್ಡದು ಅಂಡೆ ಅಂತಾರಲ್ಲ ಆ ಥರದ್ದು ಅಂಡೆ, ಇದು ಇನ್ನೂ ಒಂದಿದೆ ದೊಡ್ಡದು ಅಗ್ಲವಾಗಿರೋದು ಪಾತ್ರೆ, ಅದರಲ್ಲಿ ಈಜಾಡಿ ಇಟ್ಕೊಳ್ತೀನಿ. ಎಲ್ಲ ಆಲ್ಮೋಸ್ಟ್ ನಾನು ಸ್ಟೀಲ್ ಇಂಡಲ್ನಿಯಮ್ ತಪ್ಪಲೆಗಳು ಈ ಥರದನ್ನೇ ಯೂಸ್ ಮಾಡುವಂಥದ್ದು. ಮಿಲ್ಲಿಗೆ ಹೋದರೂ ಅದನ್ನೇ ತೊಗೊಂಡೋಗ್ತೀನಿ, ಕಾರಲ್ಲಿ ಹಿಂದ್ಗಡೆ ಇಟ್ಕೊಂಡು ನೀಟಾಗಿ ತೊಗೊಂಡಿದ್ರೆ ಪೌಡ್ರ್ ಮಾಡ್ತಾರೆ, ನೀಟಾಗಿ ಎಲ್ಲ ಅಗ್ಲವಾಗಿರೋದಕ್ಕೆ ಹರಡಿಟ್ಟರೆ ನೀಟಾಗಿ ತಣ್ಣಗಾಗತ್ತೆ, ಆನಂತರ ಎಲ್ಲ ಜಡಿ ಹಿಡಿಯೋರು ಹೀಗಿರುತ್ತೆ. ಇವತ್ತು ಮನೆಯವರು ಇಲ್ಲದೆ ಇರೋ ಕಾರಣಕ್ಕೆ ಆರ್ಡರ್ ಯಾವ್ದು ಬರುತ್ತೆ ಪ್ರತಿಯೊಂದು ನಾನೇ ನೋಡ್ಕೋಬೇಕು, ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಬೇಕು, ಆಮೇಲೆ ಕೆಲವೊಂದಕ್ಕೆ ಏನದು ಬರೆಯೋದು, ಕೊರಿಯರ್ ಆಫೀಸ್ ಕಳಿಸೋದು ಎಲ್ಲ ಇವತ್ತು ನನ್ನದೇ ಕೆಲಸ ಆಗಿದೆ. ಓಕೆ, ಇನ್ನೇನಿದ್ರು ನಾನು ಮಕ್ಕಳು ಕರ್ಕೊಂಬಂದು ಅಮ್ಮ ಮನೆಗೆ ಹೋದ್ಮೇಲೆ ಕರೀರಿ ಮಾಡ್ತೀನಿ. ಓಕೆ, ಬಂದ್ವಿ ನಾವು ನಮ್ಮ ಅಮ್ಮ ಮನೆಗೆ ನಮ್ಮ ಅಜ್ಜಿನ ಮಾತಾಡ್ಸೋಕ್ಕೆ. ನಿನ್ನೆ ಊರಿಂದ ಬಂದಿರೋದು, ಬಟ್ ಎಷ್ಟು ಸರಿ ಬಂದ್ರೂ ಅಡ್ರೆಸ್ ಅಂತೂ ಗೊತ್ತಾಗೋದಿಲ್ಲ ಅವರಿಗೆ ಎಲ್ಲಿಗೆ. ಇಲ್ಲಿ ಇಳ್ಕೊಳ್ಳೋದಕ್ಕೆ ಎಲ್ಲೋ ಇಳ್ಕೊಂಡು ಅಲ್ಲಿಂದ ಫೋನ್ ಮಾಡಿಕೊಂಡು, ಯಾಕೆ ಅವಾಗ ಗೊತ್ತಾಗಿಲ್ವಾ ಯಾವಾಗ್ಲೂ ಹಿಂಗ್ ಮಾಡ್ತಿರಲ್ಲ ಯಾವಾಗ್ಲೂ ರಾಜ. ಇದ್ಯಾಕ್ಲ ನೀನೇ ನಾನೇನೋ ಗೊತ್ತಿಲ್ಲ, ನಾ ಕಸರ ಕಂಡಿರೋ ಯಾಕ್ಲ ಹಿಂಗ್ ಮಾಡ್ತಿದ್ರೆ ಆ ಬಡಿ ತಗೋದಕ್ಕೆ ಇಳಿಸ್ಬಿಟ್ಟ ಬಸ್ ಆದ್ಬಿಟ್ಟು ಎಕ್ಕಿಬಿಟ್ಟೆ ಗೊತ್ತಿದ್ದಲ್ಲ ಕಷ್ಟ ಅಷ್ಟು ಕೂತ್ಕೊಂಡು ನೋಡ್ಲಿಲ್ಲ ಹೊರಟು ಬಂದ.
ಯಾವಾಗ್ಲೂ ಅಷ್ಟೇ ಫ್ರೆಂಡ್ಸ್, ಏನ್ ಗೊತ್ತಾ, ಕರೆಕ್ಟ್ ಆಗಿ ಬಂದು ಇಳಿಯೋದಿಲ್ಲ ಅವ್ರಿಗೆ ಗೊತ್ತು. ಕೆಂಗೇರಿಲಿ ಹತ್ತಿದ್ರೆ ಇಲ್ಲಿ ಪಾಯಿಂಟ್ ಬಂದು ಇಳಿಯೋದ್ ಗೊತ್ತು. ಆಟದನು ಅವನು ಹತ್ರನೇ ಅಂತ ಮೇಲ್ಬಿಟ್ಟ ಸುತ್ತಾನೆ ಆಟದನು. ಆಮೇಲೆ ಅಡ್ರೆಸ್ ಆಮೇಲೆ ನಂದಿಸನ್ ಮಾಡಿ, ನಂದಿಸನ್ ತಂದು ನಿನ್ಗೆ ಹೇಳಿ ನಿನ್ನಿಂದ ಈಸ್ಕೊಂಡದ ಆಟೋದನು. ಆಮೇಲೆ ಬಂದು ಕರ್ಕೊಂಡ್ಬಿಟ್ಟೆ. ನನಗೆ ಬಾಬಾ ನೆನ್ನೆ ಫೋನ್ ಮಾಡಿದ್ರ ಅಂತ ನಂದೀಶ್ ಅಣ್ಣ ಫೋನ್ ಮಾಡಿದ್ದು. ಅವರು ಅಲ್ಲಿದ್ದಾರೆ, ಆಟೋದವ್ರು ಕಾಯ್ತಾ ಇದಾರೆ. ಯಾವ ಕಡೆ ಹೆಂಗ್ಕಾಡ್ತ ನೋಡು, ಈಗ ಹಾಕೋರೆ ಕಣ್ಣು ಬಗಬಗೂರಿ ನೋಡ್ತಾರೆ. ಅದಕ್ಕೆ ನಮ್ಮ ಮಜ್ಜಿಗೆ ವೈಟ್ ಕುದ್ದು ಕಾಣಿಸ್ತಾ ಇತ್ತೆ ಅಂತ ವಿಡಿಯೋದಲ್ಲಿ ನೋಡ್ಕೊಂತವ್ರೆ. ವೈಟ್ ಕುದ್ದು ಕಾಣಿಸ್ತಾ ಇತ್ತಲ್ಲ, ಬಣ್ಣ ಹಾಕ್ತೆ ಬಂದ್ಬಿಟ್ಟಿದ್ದೀನಲ್ಲ ಅಂತ ಅಲ್ವೇನವ್ವ. ಇಲ್ಲೇನು ಹೆಂಗ್ಕಾಡ್ತ ಪಟ್ಟೆ ಹಂಗೆ ಆಗ್ತಿದೆ. ಯಾವಾಗ ಕಣ್ಣೆಲ್ಲ ಕರ್ಸ್ಬಿಟ್ಟು ಕಣ್ಣಿಗೆ ಕಾಣ್ಬೋದು ನಾನು. ಸ್ವಲ್ಪ ಸಣ್ಣ ಆಗ್ಬಿಟ್ಟವ್ರು ನಮ್ಮವ್ವ. ಯಾಕೋ ಯಾಕವ್ವ ಸಣ್ಣ ಆಗಿದೆಯಾ? ಯೋಚನೆ ಜಾಸ್ತಿ. ಇವತ್ತು ನಾವು ನಮ್ಮ ಅಜ್ಜಿ ಜೊತೆ ನಮ್ಮ ಅಮ್ಮನ ಜೊತೆ ಇರೋಣ ಅಂತ ಬಂದಿದ್ದೀವಿ. ಇವತ್ತು ಇಲ್ಲೇ ಉಳಿತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಮ್ಮ ಅವ್ವ ಬಂದಂಗೆ ಉಳಿತಾ ಇರೋದು. ನಾನು ಯಾವತ್ತು ಉಳಿಲಿಲ್ಲ, ಬರಲಿಲ್ಲ ನಾನು. ಅದಕ್ಕೆ ಹಂಗೆ ಬಂದಂಗೆ ಹೊಟ್ಟೋಗ್ಬಿಡ್ತಾ ಇದ್ದೆ. ಇವತ್ತು ಉಳಿಯೋಣ ಅಂತ ಬಂದಿದ್ದೀನಿ. ಒಂದೇ ಹೆಂಗೂ ನಮ್ಮ ಮನೆಯವರಿಲ್ಲ, ಊರಿಗೆ ಹೋಗೋರೆ. ನಾಳೆ ಬರೋದಂತೆ ಅಂದರೆ ಫೋನ್ ಮಾಡಿದ್ದೆ. ನಾಳೆ ಬರೋದು ಅಂದರು. ಸರಿ ಬಿಡಿ, ನಾವು ಅಮ್ಮನ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಸೀದಾ ಬಂದ್ವಿ. ಹಾಕಕ್ಕೆ ಬಂದಿದ್ದೆ ಬಿಗಿಯಾಗಿ. ಹಾಕೋ ಅಂದಿದ್ರು, ವಾಚ್ಮ್ಯಾನ್ ಇರ್ತಾರಲ್ಲ, ಹೇಳ್ಬಿಟ್ಟು ಬಂದಿದ್ವಿ. ನಮ್ಮ ಅಮ್ಮ ಇವಾಗ ಸ್ನಾನ ಮಾಡ್ಕೊಂಬಂದು ಏನೋ ಮಾಡ್ತಾರೆ. ವಡೆ ಮಾಡಿದ್ದಾರೆ, ಚೆನ್ನಾಗಿದೆ ವಡೆ. ಚೆನ್ನಾಗಿತ್ತವ ನಿಂಗೆ? ಹಾಂ, ಇವತ್ತು ವೆಜ್ ನಾನ್ ವೆಜ್ ಮಾಡಲ್ಲ. ಅದಕ್ಕೆ ವೆಜ್ ಅಡುಗೆ ಮಾಡಿರೋದು. ವಡೆ ಏನು ಮಾಡೋರು ಗೊತ್ತಿಲ್ಲ. ನಾವು ಬಿಸಿ ಬಿಸಿ ಅಪ್ಪ ನಾನು ಅಮ್ಮ ಎಲ್ಲ ಉಂಡ್ಬಿಟ್ಟು ಅಯ್ಯೋ ಬರಲೇಲ್ಲ ಅಂತ ಫೋನ್ ಮಾಡು ಮಾಡುವಂತ ನಾನೇ ಮಾಡಿಸಿದೆ. ಮಾಡಿಬಿಟ್ಟು ಸ್ನಾನ ಕುತ್ಕೊತು ನಾನು ಕಂಡೀಜಿಗೆ ಬಂದೆ. ನಾನು ಮಕ್ಕಳು ಕರ್ಕೊಂಬಂದು ಬರೋಣ ಅಂತ ಇದ್ದೆ. ಅವ್ರು ಕರ್ಕೊಂಬಂದು ಆಮೇಲೆ ಫ್ರೆಶ್ ಅಪ್ ಆಗಿ ಬಂದಿದ್ದು. ನೋಡ ಅಮ್ಮ ಇನ್ನೇನು ಮಾಡೋರೆ ಅಡುಗೆ. ಊಟ ಬೇಡಪ್ಪ, ಬರೀ ವಡೆ ಮಾತ್ರ. ಅಮ್ಮನ ದೋಸೆಗೆ ನೆನೆಸಿದ್ದಾರೆ ವಡೆಗೆ. ಅಮ್ಮ ಸಾಕಾರ ಉಬ್ಬಿಟ್ಟಿರೋದು ವಡೆಗೆ. ವಡೆ ಪಾಯಸ ಏನದು ಇದ್ಬೇಳೆ ಸಾರು. ಓಕೆ, ಬಂದ್ರು ರೆಡಿ ಆಗಿ. ನಾನು ರೆಡಿ ಆಗಿಲ್ಲ, ಇನ್ನ ಪೂಜೆ ಮಾಡಕ್ ಹೋಯ್ತಾ ಇದೀನಿ. ಈಗ ರೆಡಿ ಆಗಿರೋದೇನು? ಏಯ್ ಮೂತಿ ಎತ್ಬೇಡ, ತು ನನ್ನ ಮರ್ತೆ ಹೋಯ್ತದ ಕಟ್ಕೊಬಿಡದ. ಯಾಕೆ ಬೇಡಬೇಡ ಹಂಗನ್ಬೇಡ, ಹಿಂಗ್ ಅನ್ಕೊಂಡೆ ನಾನು. ನಾನು ನಾನು ಮರ್ತು ಬಿಡ್ತೀನಿ. ಬಟ್ಟೆ ಹಿಡ್ಸಾಯ್ತು, ಬಟ್ಟೆ ಅಡ್ಡ ತರಬೇಡ. ಮತ್ತೆ ಪೂಜೆ ಮಾಡ್ಬಿಟ್ಟು ಮಗಳು ಸುಸ್ತಾಗೋಣ. ಸುಸ್ತಾಗಿರಿ, ಎತ್ಕೋತಿ ಬರ್ತೀನಿ. ಪೂಜೆ ಮಾಡೋಗಿ ಮಾಡ್ತೀನಿ. ಬಿಸ್ ಬಿಸಿಯಾಗಿ ಇವಾಗ ಒಂದು ಲೋಟ ಟೀ ಜೊತೆ ಕಾಫಿ ಜೊತೆ ಎಲ್ಲಾರ್ಗು ಒಂಚೂರು ಮೇಲಾಯ್ತು. ಮಾತೆ ಟೀ ಕಾಫಿ ಜೊತೆ ಎಲ್ಲಾರ್ಗು ವಡೆ ತಟ್ಟಿ ಕೊಡೋಣ. ಟ್ರೈ ಬೋರ್ಡ್ ತಂದಿಲ್ಲ, ಇವಾಗ ಎಲ್ಲಿಡೋದಿದೆಯಾ? ಒಂದು ಲೋಟ ಒರಗಿಸ್ಬಿಟ್ಟಿದೆ. ಅಮ್ಮ ಮನೆಗೆ ಬೇಗನೆ ಬರೋಣ ಅಂತ ಅಂದ್ಕೊಂಡೆ. ನೀವೇ ನೋಡಿದ್ರಿ, ರಾಗಿ ಮಾರ್ಟ್ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ದು. ಅದೆಲ್ಲನ ಕಂಪ್ಲೀಟ್ ನಾನು ಜರಡಿ ಹಿಡಿದು ಪ್ರತಿಯೊಂದು ನೀಟಾಗಿ ಸ್ಟೋರ್ ಮಾಡಿ ಎತ್ತಿಟ್ಟು ಬರುವಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಹಾಗಾಗಿ ಅಮ್ಮ ಇಷ್ಟು ಲೇಟಾಗಿ ಬಂದಿದ್ಯಾ, ನಾವು ಊಟ ಮಾಡಿದೆ ಕಾಯ್ತಾ ಇದ್ವಿ ಸಂಜೆ 4 ಗಂಟೆವರೆಗೂ ಅಂತ. ಬಟ್ ನನಗೆ ನನ್ನ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮಾಡಿ ಮುಗಿಸಿ ನೀಟಾಗಿ ಕ್ಲೀನ್ ಮಾಡಿ ಬಂದರೆ ನನಗೂ ಸಮಾಧಾನ. ಜೊತೆಗೆ ಇಲ್ಲೂ ಕೂಡ ಅಮ್ಮ ಮನೆಯಲ್ಲೂ ಜೊತೆ ನಾನು ಆರಾಮಾಗಿರ್ಬೋದು. ಸುಮ್ಮನೆ ಗಡಿಬಿಡಿ ಮಾಡಿಕೊಂಡು ಇಲ್ಲಿಗೆ ಬರೋದು, ಆಮೇಲೆ ಮತ್ತಿಲ್ಲ ಅರ್ಧ ಕೆಲಸ ಅಂತ ಹೇಳಿ ಹೋಗೋದು, ಅದೆಲ್ಲ ನನಗೆ ಅಷ್ಟು ಮನಸ್ಸಿಗೆ ಸಮಾಧಾನ ಕೊಡೋಲ್ಲ. ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ನನ್ನ ಕೆಲಸ ಮಾಡಿ ಮುಗಿಸಿನೇ ಅಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಇವತ್ತು ಇಲ್ಲೇ ಅಮ್ಮ ಮನೆಯಲ್ಲೇ ಉಳಿತಾ ಇದ್ದೀನಿ, ನಾಳೆ ಹೋಗೋಣ ಅಂತ ಅಂದ್ಕೊಂಡು. ಯಾಕಂದರೆ ಮನೆಯವರು ನಾಳೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಮ್ಮ ಮನೆಗೆ ಬಂದ್ವಿ. ಮಕ್ಕಳು ನಾವೆಲ್ಲ ಬರೋಷ್ಟರಲ್ಲಿ ಆಲ್ರೆಡಿ ಅಮ್ಮ ನೋಡಿದ್ರಲ್ಲ ಏನೇನೆಲ್ಲ ಅಡುಗೆ ಮಾಡಿಟ್ಟಿದ್ರು ಅಂತ. ಈಗ ಸಂಜೆ ಒಂದೊಂದು ಕಪ್ ಟೀ ಮಾಡಿಬಿಟ್ಟು ಏನು ಒಡೆ ತಿನ್ನೋಣ ಅಂತ. ಎಷ್ಟು ಗಂಟೆಯಲ್ಲಿ? ಹತ್ತತ್ರ 8 ಗಂಟೆ ಹತ್ರ ಆಗಿತ್ತು ಆಲ್ಮೋಸ್ಟು ಆ ಟೈಮಲ್ಲಿ. ಯಾಕಂದರೆ ನಮ್ಮ ಅಜ್ಜಿಯೆಲ್ಲ ಯಾರೂ ಕೂಡ ಟೀ ಕೊಡ್ತಿರ್ಲಿಲ್ಲ, ಕಾಫಿ ಕೊಡ್ತಿರ್ಲಿಲ್ಲ. ಅವರು ನಾವು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರು. ನಾನೆಲ್ಲ ಕೆಲಸ ಮಾಡಿ ಮುಗಿಸಿ ಬಂದನಲ್ಲ, ಹಾಗಾಗಿ ಬಿಸಿ ಬಿಸಿಯಾಗಿ ನಾನೇ ಒಡೆ ಮಾಡ್ಕೊಡ್ತೀನಿ ಅಂತ ಅಮ್ಮ ಹೇಳ್ತಿದ್ರು. ಬೇಡ, ನೀವು ಪೂಜೆ ಮಾಡಿ, ಯಾಕಂದರೆ ಅಮ್ಮ ಇವಾಗ
ಪೂಜೆ ಮಾಡ್ತಾಯಿದ್ರು. ಇವತ್ತು ಹುಣ್ಣಿಮೆ ಇತ್ತು, ಅಂದರೆ ಅಮ್ಮ ಮನೇಲಿ ಆಲ್ಮೋಸ್ಟ್ ಹುಣ್ಣಿಮೆ ಟೈಮಲ್ಲಿ ನಾನ್ ವೆಜ್ ಎಲ್ಲ ಮಾಡಲ್ಲ ಹುಣ್ಣಿಮೆ, ಆಮೇಲೆ ಕೆಲವೊಂದು ಹಬ್ಬ ಅಥವಾ ಈ ಥರದ್ರೆಲ್ಲ ಇದ್ದಾಗ. ಬಟ್ ನಮ್ಮ ಅಪ್ಪ ಹಾಗಲ್ಲ, ಅವ್ರಿಗೆ ತಿನ್ನಬೇಕು ಅನ್ಸಾಗ ನಾವು ಮಾಡಲೇಬೇಕಾಗತ್ತೆ. ಅವಾಗ ನಾವು ಯಾವ ಹುಣ್ಣಿಮೆ ಇದ್ರೂ ಅಮಾವಾಸ್ಯೆ ಇದ್ರೂ ಮಾಡಲೇಬೇಕು. ಆದರೆ ಅಮ್ಮ ಏನು ಅಂದರೆ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಅಮ್ಮನಿಗೆ, ಅಪ್ಪನಿಗೂ ಇದೆ ಇಲ್ಲ ಅಂತಲ್ಲ, ಬಟ್ ತಿನ್ನೋ ವಿಚಾರ ಬೇರೆ, ದೇವ್ರದ್ದು ಪೂಜೆನೇ ಬೇರೆ, ನೀವೆಲ್ಲ ಬೆಳಗ್ಗೆನೆ ಪೂಜೆ ಮಾಡ್ಕೊಳ್ಳಿ ನಮಗೆ ಮಾಡೋದು ಮಾಡ್ಕೊಡಿ ಅಂತ ಹೇಳ್ತಿರ್ತಾರೆ. ಬಟ್ ಆದರೂ ಇವತ್ತು ಅಮ್ಮ ಮಾಡಿರಲಿಲ್ಲ, ನಾಳೆ ಶುಕ್ರವಾರ ಮಾಡಿದ್ರಾಯಿತು ಅಂತ ಹೇಳಿ ಇವತ್ತು ಬೇಡ ಅಂತ. ಹಾಗಾಗಿ ಅಮ್ಮ ಒಂದು ಕಡೆ ಪೂಜೆ ಮಾಡ್ತಾಯಿದ್ರು, ಒಂದು ಕಡೆ ನಾನು ಕಾಫಿ ಟೀ ವಡೆ ಮಾಡ್ತಾಯಿದ್ದೆ. ಅಮ್ಮ ವಡೆ ತಿನ್ನಮ್ಮ, ಮಧ್ಯಾಹ್ನನೇ ಅಣ್ಣ ಸಾರು ವಡೆ ಪಾಯಸ ಅಲ್ಲ ಕೀರು ಹಾಲು ಕೀರು ಪಾಯಸ ಎಲ್ಲ ತಿಂದೋಕಂಟೈ ತಿಂದ್ಬಿಟ್ಟು ನೀನು ಬರೋಗಂಟ ನೋಡಿದ್ವಿ, ಅಯ್ಯೋ ನೀನು ಬರಲಿಲ್ಲ ತಿಂದು ನಾ ತಕ್ಕ ತಿಂದ್ರಿ, ನಾನು ಬಂದಿಲ್ಲ ಅಂದ್ರೂ ತಿಂದ್ರಿ. ಹಿಂಗೆ ನಮ್ಮ ಅಮ್ಮ ಮಗಳು ಬರೋವರೆಗೂ ತಿಂದೆ ಕಾಯ್ತಾ ಇರ್ಬೇಕು ನನ್ನ ಮಗಳು ಬಂದಿಲ್ಲ ಅಂತ. ನಿಜ ಕಣವ ಹೊಟ್ಟೆ ಸಿಗಲ್ಲ, 4 ಗಂಟೆ ಗಂಟ ನಾನು ನೋಡ್ದು 4 ಗಂಟೆ ಬತ್ತೀನಿ, 4 ಗಂಟೆ ಅಂದಲ್ಲ 4 ಗಂಟೆ ಇನ್ಯಾವ್ದು ಮಾಡೋದು ನಮ್ಗಂತೂ ಹೊಟ್ಟೆ ತುಂಬೈತಿ, ಈಗ ಏನು ಊಟ ಬೇಡ ಅನ್ಸೈತೆ. ಅಚ್ಚುಕಟ್ಟಾಗಿ ಒಂದ್ ಲೋಟ ಪಾಯಸ, ಒಂದೇ ಒಂದ್ ಚೂರು ಕಪ್ಪಲ್ ಪಾಯಸ ತಿನ್ಬಿಟ್ಟು ನಾವು ಮಲ್ಕೊಂತೀವಿ. ಅಮ್ಮ ಲೋಟ ಹುಷಾರಾಗಿ ಎತ್ತಿಡಿ ಅಂತ ಎತ್ತಿಟ್ಟಿದೆ. ಹ್ಮ್ ಇರಲ್ಲ ಬೀಗ ಹಾಕಮ್ಮ, ಅದನ್ನೇ ಮಾಡ್ಬೇಕು. ಮನೇಲಿ ವಡೆ ಮಾಡಿಸಿ ಎಲ್ಲ ಮಾಡಿಸಿ ಅಪ್ಪ ಪಾಯಸ ಮಾಡಿಸಿ, ನೀವು ಸೌತೆಕಾಯಿ ನಮ್ಮ ಅಪ್ಪ ತಿಂತಾರದ ಓಕೆ, ನಿಂಗೆ ಎಲ್ಲ ಮಾಡಿಸಿ ಕೇಕು ತಗೊಂಬಂದ್ರೆ ಯಾರು ತಿಂತಾರಪ್ಪ? ಮಗಳ ಲೆಕ್ಕಕ್ಕೆ ಇಲ್ಲ ನಿಮ್ಗಂಗಾರೆ. ಮಟನ್ ಮಾಡ್ಬೇಕಾದ್ರೆ ಕರಿಯಪ್ಪ ಆಯ್ತು ನಿನಗೆ, ಏನು ಗೊತ್ತವ ಮಟನ್ ಚಿಕನ್ ಮಾಡಬೇಕು ಅಂದರೆ ಅವ ಯಾವಾಗ ಬರ್ತೀಯವ, ಅವ ಯಾವಾಗ ಬರ್ತೀಯವ ಅಡುಗೆ ಮಾಡಕ್ಕೆ ಕರೀತಾ ನಮ್ಮಪ್ಪ. ಇದು ಮಗಳು ತಿನ್ನೋದಲ್ಲ, ಈಗ ತಿನ್ಬೇಡ ಬಿಡು ಅಂತೆ. ನಮ್ಮ ಊಟ ರಾತ್ರಿ ಪಾಯಸ, ನಮ್ಮಅಮ್ಮ ಒಡೆಲೆ ಹೊಟ್ಟೆ ತುಂಬಿಸ್ಬಿಟ್ಟಿದ್ದಾರೆ, ಹಂಗಾಗಿ ನಮ್ಗೆ ಊಟ ಬೇಡವಾಗಿದೆ. ಕತ್ತುವರೆಗೂ ಇದೆ ಒಡೆ, ಬೇಡ ಬೇಡ ಅಂದ್ರು ತಿನ್ನಿ 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 ಅಂತ ಬಿಸಿ ಬಿಸಿಗೆ ಮಾಡಿ ಮಾಡಿ ತಿನ್ಸಿದ್ರು. ನನ್ನ ಈ ಕಡೆ ಬೇರೆ ಆ ಕಡೆಗೆ ಹೋಗ್ತಾರೆ, ಏನ್ ಮಾಡೋದ್ ನಾವು, ನೀವೇ ನೋಡಿ ಇಲ್ಲಿ ಬಿಸಿ ಬಿಸಿ ಒಡೆ ಇವಾಗ ಕರೆದಿದ್ದು ನಮ್ಮಅಮ್ಮ. ಒಟ್ನಲ್ಲಿ ಏನಂದ್ರೆ ಒಂದ್ಸರಿ ನಾವೇನಾದ್ರೂ ನಮ್ಮಅಮ್ಮ ಮನೆಗೆ ಬಂದು ತಿನ್ಬಿ ಅಂದ್ರೆ ಇನ್ನೊಂದು ತಿಂಗಳು ನೆನ್ಪು ಮಾಡ್ಕೋಬಾರ್ದು ಅದನ್ನ, ಅಷ್ಟು ಆ ಲೆವೆಲ್ಗೆ ತಿನ್ಸ್ತಾರೆ. ಹಾ ಈ ನಿಜಾನೇ ನಾನು ಹೇಳ್ತಾ ಇರೋದು, ಆ ಲೆವೆಲಿಗೆ ಮಾಡ್ತಾರೆ. ಬೇಡ ಅಂದ್ರೂ ತಿಂದಿಲ್ಲ ಅಂದ್ರೆ ಓ ನನ್ನ ಮಗಳು ಯಾಕೋ ಚೆನ್ನಾಗಿಲ್ಲ ತಿಂದಿಲ್ಲ ಅನ್ಕೊಂತಾರೆ ಅಂತ ತಿನ್ನೋದಾಗೋಗುತ್ತೆ. ನಮ್ಮಅಪ್ಪ ತಂದಿರೋದು ಕೇಕು, ಬೇಡ ಅಂದ್ರು ಈ ಕೇಕು ನೋಡಿ ಈ ಕೇಕು ಯಾವ್ದನ್ನ ಅಂತ ತಿನ್ನೋಣ ಹೇಳಿ. ಇವತ್ತಿನ ಒಂದು ಡೇ ವ್ಲಾಗ್ ನಾಳೆ ಮತ್ತೆ ಇಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ನಮ್ಮನೇಲಿ ಎಂಡ್ ಆಗ್ಬೋದು ಮೇ ಬಿ, ಇವಾಗ ನಮ್ಮನೇಲಿ ಶುರು ಆಗಿ ಅಮ್ಮ ಮನೇಲಿ ಎಂಡ್ ಆಗ್ತಾ ಇದೆ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ ಅಲ್ಲಿ ಅಂತ ಹೇಳ್ತಾ ಇವತ್ತಿನ ಡೇ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಮಾಡು ಮಗಳು, ಬೈ 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 ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಹಿಂದೆ ಇದ್ದಾರೆ ಚಿಂಟು, ಬೈ 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 ಚಿಂಟು.